ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡುವುದರಿಂದ ನಾವು ಹಾಕುವ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮ್ಮನ್ನು ತಲುಪುತ್ತದೆ. ವೀಕ್ಷಕರೇ, ನಾವು ಇಲ್ಲಿ ತೋರಿಸುತ್ತಿರುವ ಔಷಧೀಯ ಸಸ್ಯ ಹರಿದು ಹಚ್ಚುವ ಎಲೆಯ ಗಿಡ. ಇದರ ವೈಜ್ಞಾನಿಕ ಹೆಸರು ಸಾಲ್ವಿಯಾ ರೋಸ್ಮರಿನಸ್, ಹಿಂದಿಯಲ್ಲಿ ಕೇಶ್ವಾಶ್. ಇದರ ಜನಪದ ಹೆಸರು ರುಸ್ರಾಮ್ರಿ. ವೀಕ್ಷಕರೇ, ನಾವು ಹೇಳುವ ಉಪಯೋಗಗಳನ್ನು ನುರಿತ ಆಯುರ್ವೇದ ವೈದ್ಯರ ಸಲಹೆ ಸೂಚನೆಗಳಿಲ್ಲದೆ ಉಪಯೋಗಿಸಬೇಡಿ. ದಯವಿಟ್ಟು ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ. ಹರಿದು ಹಚ್ಚುವ ಎಲೆಯ ಸಸ್ಯವು 1 ಅಡಿ ಎತ್ತರದವರೆಗೂ ಬೆಳೆಯುವುದಾಗಿದ್ದು, ಆಶ್ರಯ ಸಿಕ್ಕರೆ ನೆಟ್ಟಗೆ ಬೆಳೆಯುತ್ತದೆ, ಇಲ್ಲದಿದ್ದರೆ ನೆಲದ ಮೇಲೆ ಹರಡಿಕೊಂಡಿರುತ್ತದೆ. ಪೂರ್ಣ ಸಸ್ಯವು ಎಲೆಗಳಿಂದ ಕೂಡಿದ್ದು ಮತ್ತು ರೋಮಯುಕ್ತವಾಗಿರುತ್ತದೆ. ಇದರ ಎಲೆಗಳು 1 ರಿಂದ 1.5 ಸೆಂಟಿಮೀಟರ್ ಉದ್ದ ಇರುತ್ತವೆ. ಎಲೆಗಳು ಅಂಟಿನಂತಹ ದ್ರವವನ್ನು ಹೊಂದಿರುತ್ತವೆ. ಈ ಎಲೆಗಳನ್ನು ಹರಿದು ಮತ್ತೆ ಕೂಡಿಸಿದರೆ ಕೂಡುತ್ತದೆ. ಇದರ ಹೂಗಳು 5 ಮಿಲಿಮೀಟರ್ ಉದ್ದವಿದ್ದು ನೀಲಿ ಬಣ್ಣದೊಂದಿಗೆ ಬಿಳಿಯ ಬಣ್ಣವನ್ನು ಹೊಂದಿರುತ್ತವೆ. ಸಸ್ಯದ ಎಲೆಗಳನ್ನು ನಮ್ಮ ಹಳ್ಳಿಗಳ ಜನಪದ ಔಷಧದಲ್ಲಿ ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಮೂಳೆಗಳು ಮುರಿದಾಗ ಇದರ ಎಲೆಗಳನ್ನು ಆಡಿನ ಹಾಲಿನಲ್ಲಿ ಅರೆದು ಆ ಪೇಸ್ಟನ್ನು ಮುರಿದ ಮೂಳೆಯ ಭಾಗಕ್ಕೆ ಲೇಪಿಸಿ ಕಟ್ಟುತ್ತಾರೆ ಮತ್ತು ಎಲೆಗಳನ್ನು ಅರೆದು ಅದನ್ನು ಆಡಿನ ಹಾಲಿನಲ್ಲಿ ಸೇವಿಸುತ್ತಾರೆ. ಈ ಸಸ್ಯವು ಆಂಟಿ ಆಕ್ಸಿಡೆಂಟ್ ಗುಣವನ್ನು ಹೊಂದಿದ್ದು ಮೆದುಳಿನ ಕಾರ್ಯಚಟುವಟಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇದರ ಎಲೆಗಳನ್ನು ಸಾಂಪ್ರದಾಯಿಕವಾಗಿ ಮಧುಮೇಹಕ್ಕೆ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಈ ಔಷಧೀಯ ಸಸ್ಯವು ಮಾನಸಿಕ ಅಸ್ವಸ್ಥತೆಗಳಿಂದ ಜಠರ ಕರುಳಿನ ಅಸ್ವಸ್ಥತೆವರೆಗಿನ ಕಾಯಿಲೆಗಳಿಗೆ ಔಷಧಿಯಾಗಿ ಬಳಕೆ ಮಾಡುವ ದೀರ್ಘ ಇತಿಹಾಸವನ್ನು ಹೊಂದಿದೆ. ಈ ಸಸ್ಯದ ಎಲೆಗಳನ್ನು ಪ್ರತಿನಿತ್ಯ ಸೇವಿಸುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ಇದರ ಎಲೆಗಳ ಪೇಸ್ಟನ್ನು ಸಂಧಿವಾತ ಕೀಲು ನೋವುಗಳಿಗೆ ಅರೆದು ಲೇಪಿಸುವುದರಿಂದ ನೋವುಗಳು ಮತ್ತು ಬಾವುಗಳು ಗುಣಮುಖವಾಗುತ್ತವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ.